ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳ ಶ್ವೇತಪತ್ರವನ್ನು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಬಿಡುಗಡೆ ಮಾಡಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕಳೆದ 10 ತಿಂಗಳ ಅವಧಿಯಲ್ಲಿ ತನ್ನ ಕ್ಷೇತ್ರದ 58 ಗ್ರಾಮ ಪಂಚಾಯಿತಿ ಒಂದು ಪುರಸಭೆಗೆ ಭೇಟಿ ನೀಡಿ ಅಲ್ಲಿನ ಜನರೊಂದಿಗೆ ಬೆರೆತು ಅಭಿವೃದ್ಧಿ ಪರ ಚಿಂತನೆಯೊಂದಿಗೆ ಕಾರ್ಯನಿರ್ವಹಿಸಿದ್ದೇನೆಂದರು. ಚುನಾವಣಾ ಘೋಷಣೆಯ ಬಳಿಕ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳಬಾರದೆನ್ನುವ ಚಿಂತನೆಗಳಡಿ ಚುನಾವಣಾ ಘೋಷಣೆಗೂ ಮುನ್ನ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ಕಾಮಗಾರಿಗಳಿಗೆ ಭೂಮಿಪೂಜೆ ನಡೆಸಿ ಚಾಲನೆ ನೀಡಿದ್ದೇನೆಂದು ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ತಾವು ಚಾಲನೆ ನೀಡಿದ ಕಾಮಗಾರಿ ಅನುದಾನಗಳೆಲ್ಲವೂ ಹಿಂದಿನ ಬಿಜೆಪಿ ಸರ್ಕಾರದೆಂದು ಬಿಜೆಪಿ ಮಂದಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ತಾವು ಚಾಲನೆ ನೀಡಿದ ಕಾಮಗಾರಿ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನದ ವಿವರಗಳನ್ನು ಶ್ವೇತಪತ್ರದ ಮೂಲಕ ನೀಡ್ತಾ ಇರುವುದಾಗಿ ಪೊನ್ನಣ್ಣ ಸ್ಪಷ್ಟಪಡಿಸಿದರು. ಗೋಣಿಕೊಪ್ಪಲು ಬಸ್ ನಿಲ್ದಾಣ ನಿರ್ಮಾಣದ ಬಗ್ಗೆಯೂ ಬಿಜೆಪಿ ಮಂದಿ ಇದೇ ರೀತಿಯ ಆರೋಪ ಮಾಡಿದ್ದಾರೆ. ಬಿಜೆಪಿ ಮಂದಿ ಈ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅವರ ಸರ್ಕಾರದ ಅವಧಿಯಲ್ಲಿನ ಮಾಡಿರುವ ದಾಖಲೆಯ ಬಗ್ಗೆ ಒಂದು ತುಂಡು ಕಾಗದವನ್ನು ನೀಡಿದರೂ ತಾನು ರಾಜಕೀಯ ಜೀವನದಿಂದ ನಿವೃತ್ತನಾಗುವುದಾಗಿ ಎಎಸ್ ಪೊನ್ನಣ್ಣ ಇದೇ ಸಂದರ್ಭ ಸವಾಲೊಡ್ಡಿದ್ರು. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಂದಿಗೂ ರಾಜಕೀಯ ಮಾಡದಿರಿ ಎಂದು ತಿಳಿಸಿದವರು, ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕ್ಷೇತ್ರ ವ್ಯಾಪ್ತಿಗೆ ಬಿಡುಗಡೆ ಮಾಡಿದ 290 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ತಾನು ಚುನಾವಣೆ ಮುಂಚಿತವಾಗಿ ಚಾಲನೆ ನೀಡಿರುವುದಾಗಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿಗಳು ಪ್ರತಿ ಶಾಸಕರಿಗೆ ನೀಡಿರುವ 25 ಕೋಟಿ ರೂಪಾಯಿ ಅನುದಾನದಲ್ಲಿ ತಾನು 17 ಕೋಟಿ ರೂಪಾಯಿಗಳನ್ನು ರಸ್ತೆ ಕಾಮಗಾರಿಗಳಿಗೆ ವಿನಿಯೋಗಿಸಿರುವುದಾಗಿ ತಿಳಿಸಿದರಲ್ಲದೆ ವಿರಾಜಪೇಟೆಗೆ ಕುಡಿಯುವ ನೀರನ್ನು ಒದಗಿಸುವ KUWS ಮೂಲಕ ಜಾರಿಯಾಗುವ 58 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಈಗಾಗಲೇ ಚಾಲನೆ ನೀಡಿದ್ದೇನೆ. ಅಲ್ಲದೆ 10 ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ. ಪ್ರತಿ ಕಾಮಗಾರಿ ಗುಣಮಟ್ಟದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಆಯಾ ವ್ಯಾಪ್ತಿಯ ಜನರ ಜವಾಬ್ದಾರಿ ಕೂಡ ಆಗಿದೆ ಎಂದು ತಿಳಿಸಿದರು. ಜನರು ತಮ್ಮ ಪ್ರೀತಿ ವಿಶ್ವಾಸಗಳ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಯನ್ನು ಬಲಪಡಿಸಲು ಮುಂದಾಗುವಂತೆ ಮನವಿ ಮಾಡಿದರು. ನಮ್ಮ ಸರ್ಕಾರ ಬಂದು ನಾನು ವಿರಾಜಪೇಟೆಯ ಶಾಸಕನಾಗಿದ್ದ ನಂತರ ಯಾವ ಕಾಮಗಾರಿಯನ್ನು ಶುರು ಮಾಡಿದ್ರು ಕೂಡ ನಾನು ತಂದಿದ್ದು ಅಂತಾನೆ ಬಿಜೆಪಿ. ನಾವು ಯಾವ ಕಾಮಗಾರಿಯನ್ನು ತಂದು ಯಾವ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದೀವಿ ಅದು ಮಾಧ್ಯಮಗಳಲ್ಲಿ ಬಂದಿದ ತಕ್ಷಣ ಮರುದಿನ ನಾವೇ ತಂದಿದ್ದು ಅಂತಾನೆ. ಅದರಿಂದ ನಾನು ಇವತ್ತು 58 ಪಂಚಾಯಿತಿ ಒಂದು ಪುರಸಭೆ ವಿರಾಜಪೇಟೆ ಪುರಸಭೆ ಇದನ್ನು ಕಳೆದ 7-8 ದಿವಸದಲ್ಲಿ 2400ಕ್ಕಿಂತ ಹೆಚ್ಚು ಕಿಲೋಮೀಟರ್ ಪ್ರವಾಸವನ್ನು ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ನಾಗರಿಕರು ಪ್ರಜೆಗಳು ಯಾರೆಲ್ಲ ಇದ್ದಾರೆ ಮತದಾರರು ಇವರನ್ನೆಲ್ಲ ಸೇರಿಸಿ ಒಂದೊಂದು ಕಡೆ ಒಂದೊಂದು ಸಭೆ ಮಾಡಿ ಅಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಜನರು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಅವನ್ನ ಭೇಟಿ ಮಾಡುವಂಥ ಕೆಲಸ ಮಾಡಿದ್ದೀನಿ. ಅವರ ನಾಡಮಿಡಿತ ಏನು ಅಂಥೇಳಿ ನನಗೆ ಭಾಳ ಹತ್ತಿರದಿಂದ ಅರಿವಿಕೆ ಇದೆ. ಅದರಿಂದ ನಾನು ನಿಮ್ಮ ಮೂಲಕ ನಾವು ಮಾಡಿರುವಂಥ ಪ್ರಗತಿಪರ ಕೆಲಸಗಳೇನು ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇನು ಅಂಥೇಳಿ ದಾಖಲೆಗಳೊಂದಿಗೆ ಬಿಡುಗಡೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ತಮ್ಮಲ್ಲಿ ನಾನು ಭಾಳ ಕೈಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಜನರಿಗೆ ಮುಟ್ಟಿಸೋಂಥ ಕೆಲಸವನ್ನು ಮಾಡಿ, ಯಾಕಂದರೆ ಮಾಡಿರುವಂಥ ಕೆಲಸವನ್ನು ನಾವು ಮಾಡಿದ್ದು ಅಂತ ಹೇಳುವಂಥದ್ದು ಸರಿಯಲ್ಲ. ನಾನಿವಾಗ ದಾಖಲೆಗಳ ಜೊತೆಗೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಕೆಲಸ ಚಾಲನೆ ಆಗಿದೆ, ಯಾವ್ಯಾವ ಕೆಲಸಕ್ಕೆ ಅಧಿಕೃತವಾಗಿ ಹಣ ಬಿಡುಗಡೆ ಆಗಿದೆ, ಒಂದು ಕಾಮಗಾರಿ ಕೂಡ ಹಣ ಇಲ್ಲದೆ ಮಾಡಿಲ್ಲ. ಮತ್ತು ಸುಮ್ಮನೆ ತಗೊಂಡು ಗುದ್ದಲಿ ಕಾರಲ್ಲಿ ಇಟ್ಕೊಂಡು ಸುತ್ತುವಂಥ ಒಂದು ಪರಂಪರೆ ಇತ್ತು. ಗುದ್ದಲಿ ತೆಗೆಯೋದು, ಒಂದು ಫೋಟೋ ತೆಗೆದು ಗುದ್ದಲಿ ವಾಪಸ್ಸು ಡಿಕ್ಕಿನಲ್ಲಿ ಹಾಕ್ಕೊಂಡು ಹೋಗೋದು ಇನ್ನೊಂದು ಕಡೆ. ಒಂದು ಕಾಮಗಾರಿ ಅದರಲ್ಲಿ ಚಾಲನೆ ಕೊಡಲಿಲ್ಲ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಘಟನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹಂಸಾ ಕೊಟ್ಟಮಡಿ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸೂರಜ್ ಹೊಸೂರು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಅಧ್ಯಕ್ಷ ತೆಂದಿರ ಮೈನಾ ಹಾಗೂ ಪ್ರಮುಖರಾದ ಲವ ಚಿನ್ನಪ್ಪ ಪಾಲ್ಗೊಂಡಿದ್ದರು.